ಗೃಹಜ್ಯೋತಿ ಗೊಂದಲ ಬಗೆಹರಿದ್ರೂ ಕೂಡ ಜನರಿಗೆ ಶಾಕ್ಗಳು ಮಾತ್ರ ತಪ್ತಾ ಇಲ್ಲ. 200 ಯೂನಿಟ್ ಫ್ರೀ ನಿರೀಕ್ಷೆಯಲ್ಲಿದ್ದವರಿಗೆ ಬಿಲ್ ಶಾಕ್ ಎದುರಾಗಿದೆ. ಗೃಹಜ್ಯೋತಿ ಗೊಂದಲ ಬಗೆಹರಿತು ಅಂತ ಅನ್ಕೊಳ್ತಾ ಇದ್ರೆ ಮಗದೊಂದು ಶಾಕ್ ಅನ್ನ ಈ ಒಂದು ಕರೆಂಟ್ ಬಿಲ್ ಬಂದ ನಂತರದಲ್ಲಿ ಜನ ಎದುರಿಸ್ತಾ ಇದ್ದಾರೆ. 200 ಯೂನಿಟ್ ಫ್ರೀ ನಿರೀಕ್ಷೆಯಲ್ಲಿದ್ದವ್ರಿಗೆ ಬಿಲ್ ಯಾವ ರೀತಿ ಶಾಕ್ ಕೊಟ್ಟಿದೆ ಅಂದ್ರೆ 1x. ಕಳೆದ ತಿಂಗಳಿಗಿಂತ ಈ ತಿಂಗಳು ದುಪ್ಪಟ್ಟು ವಿದ್ಯುತ್ ಬಿಲ್ ಬಂದಿದೆ. ಕಳೆದ ತಿಂಗಳು 1500 ರೂಪಾಯಿ ಬಂದಿದ್ರೆ 3800 ರೂಪಾಯಿ ಬಿಲ್ ಈ ತಿಂಗಳಿನಲ್ಲಿ ಬಂದಿದೆ. 3x ವಿದ್ಯುತ್ ಬಿಲ್ ಹೆಚ್ಚಳ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಗ್ರಾಹಕರು ಶಾಕ್ ಆಗಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೀವು ಫ್ರೀ ಕೊಡೋದೂ ಬೇಡ, ಏನೂ ಬೇಡ, ನಮ್ಮ ಪಾಡು ನಾವು ಹೇಗೋ ಕಟ್ಕೊಂಡು ಹೋಗ್ತೀವಿ, ಮೊದಲೆಷ್ಟಿತ್ತು ಅಷ್ಟೇ ಮಾಡಿಬಿಡಿ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 250 ಬಂದಿತ್ತು, ಈ ಸಲ 2007 ಬಂದಿದೆ. ಅದು ಯಾಕೆ ಬಂತು ಏನೋ ಗೊತ್ತಾಗಲ್ದು. ನಾವು ಕಾಂಗ್ರೆಸ್ ಸರ್ಕಾರ ಕಡಿಮೆ ಮಾಡ್ತಾ ಉಲ್ಟಾ ಹೆಚ್ಚಿಗೆ ಮಾಡಿದ್ದಾರೆ. ಅವರು ಫ್ರೀ ಕೊಡ್ತೆ ಅಂದ್ರು, ಫ್ರೀ ಕೊಡಿದ್ರೆ ದೂರ ಉಳಿತು. ಇದ್ದ ಬೆಲೆ 2x 2.5x ಮಾಡಿದ ಮೇಲೆ ನಾವು ಎಲ್ಲಿ ತರಬೇಕು, ಹ್ಯಾಂಗ್ ಬದುಕಬೇಕು, ನಮ್ಮ ಜೀವನ ಹ್ಯಾಂಗ್ ನಡಿಬೇಕು ಅನ್ನೋದೇ ನಮ್ಗೆ ಅರ್ಥ ಆಗಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದು ನಮ್ಗೆ ಈ ಥರ ಮಾಡ್ಯದ, ಇದು ಅದಕ್ಕೆ ನಾವು ಇದಕ್ಕೆ ಅಪೋಸ್ ಮಾಡ್ತೀವಿ. ಮಾಡಿ ಇದು ಬಿಲ್ನು ಕಟ್ಟಂಗಿಲ್ಲ ನಾವು. ಅವ್ರು ಬರಲಿ, ಬಂದಾಗ ಏನಕ್ಕೆ ಅವ್ರು ಏನು ರಿಪ್ಲೈ ಕೊಡ್ತಾರೆ ಕೊಡಲಿ. ಕೆ ಬಿಗೆ ಹೋದ್ರೆ ಏನು ಹೇಳ್ತಾರೆ, ನೀವು ಮ್ಯಾಗ ಗೌರ್ಮೆಂಟ್ ಬಗ್ಗೆ ಕೇಳ್ರಿ ಅಂತಾರೆ. ಲೈನ್ ಮ್ಯಾನಿಗೆ ಇದ್ರೆ ಆಫೀಸ್ಗೆ ಹೋದ್ರೆ ಅಂತಾರೆ, ಆಫೀಸ್ಗೆ ಹೋದ್ರೆ ಕೆ ಬಿಗೆ ಹೋದ್ರೆ ಅದಕ್ಕೆ ಅವ್ರು ಮ್ಯಾನೇಜರ್ ಕೇಳ್ಬಿಟ್ಟಿದ್ರೆ ಗೌರ್ಮೆಂಟೇ ಮಾಡ್ಯದಂತಾರೆ. ಈ ಗೌರ್ಮೆಂಟ್ ಯಾಕೆ ಮಾಡ್ತೀವಿ ಇಷ್ಟು? ಒಂದು ಫ್ರೀ ನಮಗೆ ಬೇಕಾಗಿಲ್ಲ, 3x ಬಿಲ್ ಬರ್ತಾ ಇದೆ. ಇದು ಮಿಡ್ಲ್ ಕ್ಲಾಸ್ ಜನರಿಗೆ ತ್ರಾಸ ಆಗ್ತಾ ಇದೆ. ಏನು BPL ಲೋ ಕೆಟಗರಿ ಜನ ಅದಾರಲ್ಲ, ಅವ್ರ ಹತ್ರ 4 ಗಾಡಿ ಅವ, ಅವರೇ BPL ಕಾರ್ಡು, ಗಾಡಿ, TV ಎಲ್ಲ ಅವ್ರ ಬಳಿ ಅದ. ಮತ್ತು ಹೈಯರ್ ಅಂತೂ ಕರಪ್ಷನ್. ಕಾಂಗ್ರೆಸ್ ಗೌರ್ಮೆಂಟ್ ಏನು ಸ್ಟಾರ್ಟ್ ಮಾಡ್ಯದ, ಈಗ ನಮಗೆ ಲೂಟಿ ಮಾಡ್ತದ. BJP 40% ಹೇಳ್ತಿದ್ರು, ಇವ್ರು 100% 400% ಅಂದ್ರೆ ನಡೀತದ. ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಅಂದ್ರೆ ನಮ್ಮ ದೇಶ ಹಾಳು ಮಾಡುತ್ತಂತ ಗ್ಯಾರಂಟಿ ಇದು. ನಮ್ಮದು ಲಾಸ್ಟ್ ಟೈಮ್ 1500 ಇತ್ತು, ಈ ಸಲ 3800 ಬಂದಿದೆ ನಮಗೆ ಬಿಲ್. BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ನಮಗೇನು ಕರೆಂಟ್ ಬಿಲ್ ಹೆಚ್ಚು ಮಾಡ್ತೀವಿ ಅಂತ ಅವ್ರೇನು ಹೇಳಿಲ್ಲ. ಮತ್ತು ಈಗೇನು ಹೋದ ವರ್ಷ ನಮ್ಮ ಹೋದ ತಿಂಗಳೇನು ಬಂದದ, ನಮಗೆ 2000 ಬಂದದ. ಈ ತಿಂಗಳೇನು ಬಂದದ 5000 ರೂಪಾಯಿ ಬಂದದ ಸರ್. ನಾವೇನು ಮನೆ ಕಿರಾಯಿ ಕಟ್ಟಾರೆ, ಮಕ್ಕಳಿಗೆ ಓದ್ಸಾರೆ, ಏನು ಕರೆಂಟ್ ಬಿಲ್ ಕಟ್ಟಾರಿ. ಈಗ ಏನೇ ಸರ್ಕಾರ ಬರಲಿ, ನಿಮಗೆ 200 ಯೂನಿಟ್ ನಮಗೆ ಫ್ರೀ ಕೊಡೋದು ಬೇಕಾಗಿಲ್ಲ. ನಮಗೆ ಮೊದಲಿಂದ ಏನು ಬಿಲ್ ಬಂದದಲ್ಲ ಅದೇ ಬಿಲ್ ಬರಲ್ಯಾಕ ಮಗರ ಅಂದ್ರೆ ನಾವು ಈ ಬೇಕಾ. ಕಳೆದ ತಿಂಗಳು ನಮ್ಗೆ 80 ಯೂನಿಟ್ ಆಗಿತ್ತು, 500 ರೂಪಾಯಿ ಚಿಲ್ಲರೆ ಬಂದಿತ್ತು ಬಿಲ್ಲು. ಈ ತಿಂಗಳ 110 ಯೂನಿಟ್ ಆಯಿತು, 100,000 ಚಿಲ್ಲರೆ ಬಂತು. ನಮ್ಗೆ ಇದೇ ಹೊರೆ ನಮಗೆ ಕರೆಂಟ್ ಬಿಲ್ ಇದು ಕಳೆದ ತಿಂಗಳದ ಬಿಲ್ ಅಷ್ಟೇ ಬಂದು ನಮ್ಗೆ ಸಾಕು, ನಾವು ಅದರಂತೆ ತುಂಬಿತು ಲೇಟಾ. ಇದಕ್ಕೂ ನಮಗಿಲ್ಲ, ಸಿಕ್ಕಿಲ್ಲ ನಾವು ಬರೋ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಮಗೆ 200 ಯೂನಿಟ್ ಫ್ರೀ ಅಂತ ಎಲ್ಲರಿಗೂ ಫ್ರೀ ಅಂತ ಹೇಳಿದರು. ಇವಾಗ ಈ ಸಲ ಕರೆಂಟ್ ಬಿಲ್ ಬರುವಾಗ ನಮ್ಮದು ಮಿನಿಮಮ್ ಒಂದು 3,500-4,000 ಕರೆಂಟ್ ಬಿಲ್ ಬರ್ತಾಯಿತ್ತು ಎರಡು ಅಂಗಡಿದು ಸೇರಿ. ಇವಾಗ ಸಮ ಡಬಲ್ ಆಗಿದೆ, ಅಂದರೆ 6,000-5,800 ಕರೆಂಟ್ ಬಿಲ್ ಬಂದಿದೆ. ಮತ್ತು ಬೇಳೆಕಾಳುಗಳು ಜಾಸ್ತಿ ಮಾಡ್ತಾಯಿದ್ದಾರೆ. ಇವರು BJP ಬಂದ್ರದ್ದು ಸಾಧನೆ ಹಿಂಗೆ ಹಿಂಗೆ ಅಂತ ಹೇಳಿದ್ರು. ಈಗ ಸರ್ಕಾರ ನಮ್ಗೆ ಹಂಗೆ ಕೊಡ್ತದೆ ಹಿಂಗೆ ಕೊಡ್ತದೆ ಅಂತೇಳಿ ಆಶ್ವಾಸನೆ ಗ್ಯಾರಂಟಿ ಕಾರ್ಡ್ ಎಲ್ಲ ಕೊಟ್ಟು ನಾವು ಈ ದುಡ್ಕೋ ತಿನ್ನೋದನ್ನು ಇದು ಮಾಡಿದ್ರಿ. ಲಾಕ್ಡೌನಿಂದ ಮಾತ್ರ